ನ್ಯೂಜಿಲೆಂಡ್ ವಿರುದ್ಧದ 5 ಏಕದಿನ ಸರಣಿಗಳ ಪಂದ್ಯದಲ್ಲಿ ಭಾರತ ಈಗಾಗಲೇ 3 ಪಂದ್ಯಗಳನ್ನ ಗೆದ್ದು ಸರಣಿಯನ್ನ ತನ್ನ ಕೈವಶ ಮಾಡಿಕೊಂಡಿದೆ. ಇದೀಗ ನ್ಯೂಜಿಲೆಂಡ್ ವಿರುದ್ಧ 4ನೇ ಪಂದ್ಯ ಆರಂಭವಾಗಿದ್ದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನ ಮುಗಿಸಿದೆ. ವಿಶೇಷ ಅಂದ್ರೆ ನ್ಯೂಜಿಲೆಂಡ್ ವಿರುದ್ಧದ 4ನೇ ಪಂದ್ಯದಲ್ಲಿ ಯುವ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಟೀಮ್ ಇಂಡಿಯಾಗೆ ಪಾದಾರ್ಪಣೆ ಮಾಡಿದ್ರು. ವಿರಾಟ್ ಕೊಹ್ಲಿ ವಿಶ್ರಾಂತಿಯನ್ನ ತೆಗೆದುಕೊಂಡಿರುವುದರಿಂದ ವಿರಾಟ್ ಕೊಹ್ಲಿ ಸ್ಥಾನಕ್ಕೆ ಶುಭ್ಮನ್ ಗಿಲ್ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಶುಭ್ಮನ್ ಗಿಲ್ಗೆ ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಸಿಕ್ಕಿತ್ತು. ಕೊಹ್ಲಿ ಆಡುತ್ತಿದ್ದ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಶುಭ್ಮನ್ ಗಿಲ್ ಅವರನ್ನ ಕಳುಹಿಸಲಾಗಿತ್ತು. ಆದರೆ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದ ಶುಭ್ಮನ್ ಗಿಲ್ ಆತ್ಮವಿಶ್ವಾಸದಿಂದ ಕಂಡುಬಂದ್ರು. ಆತುರ ತೋರದೆ ಪ್ರತಿ ಎಸೆತವನ್ನ ಎಚ್ಚರದಿಂದ ಎದುರಿಸಿದ್ರು. ಮೊದಲ 6 ಎಸೆತಗಳಲ್ಲಿ ಖಾತೆ ತೆರೆಯದ ಶುಭ್ಮನ್ ಗಿಲ್ 7ನೇ ಎಸೆತದಲ್ಲಿ ಬೌಂಡರಿ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ತಮ್ಮ ಅಕೌಂಟ್ ಅನ್ನ ಓಪನ್ ಮಾಡಿದ್ರು. ಆದರೆ 9 ರನ್ ಗಳಿಸಿ ಆಡುತ್ತಿದ್ದಾಗ ನ್ಯೂಜಿಲೆಂಡ್ ವೇಗಿ ಬೌಲ್ಟ್ ಅವರ ಬೌಲಿಂಗ್ನಲ್ಲಿ ಕಾಟ್ ಅಂಡ್ ಬೌಲ್ಡ್ ಆಗಿ ನಿರಾಸೆಯನ್ನ ಅನುಭವಿಸಿದ್ರು. ಭಾರತದ U19 ತಂಡದ ಪರ ಹಾಗೂ ಪ್ರಸಕ್ತ ಸಾಲಿನ ರಣಜಿ ಟೂರ್ನಿಯಲ್ಲಿ ಗಿಲ್ ಅದ್ಭುತ ಪ್ರದರ್ಶನವನ್ನ ನೀಡಿದ್ರು. ಇತ್ತೀಚೆಗೆ ಟೆಸ್ಟ್ ಪಂದ್ಯದ ಮೂಲಕ ಟೀಮ್ ಇಂಡಿಯಾಗೆ ಪದಾರ್ಪಣೆ ಮಾಡಿದ್ದ U19 ಆಟಗಾರ ಪೃಥ್ವಿ ಶಾ ಮೊದಲ ಇನ್ನಿಂಗ್ಸ್ನಲ್ಲೇ ಶತಕ ಸಿಡಿಸಿ ಮಿಂಚಿದ್ರು. ಹೀಗಾಗಿ ಶುಭ್ಮನ್ ಗಿಲ್ ಮೇಲೆ ಅಂತ ಹುದ್ದೆ ನಿರೀಕ್ಷೆ ಇತ್ತು. ಆದರೆ ಗಿಲ್ ಅವರು ಈ ನಿರೀಕ್ಷೆಯನ್ನ ಹುಸಿಗೊಳಿಸಿದ್ದಾರೆ. ಇದರೊಂದಿಗೆ ಕೊಹ್ಲಿ ಸ್ಥಾನವನ್ನ ತುಂಬಬಲ್ಲ ಆಟಗಾರ ಎಂದು ಊಹಿಸಿದ್ದ ಅಭಿಮಾನಿಗಳಿಗೆ ನಿರಾಸೆ ಮಾಡುವ ಮೂಲಕ ಮೊದಲ ಪಂದ್ಯದಲ್ಲೇ ಎಡವಿದ್ದಾರೆ.